ಮೊನ್ನೆ ನಡೆದಂಥ ಬಜೆಟ್ ಅಧಿವೇಶನ ಇದನ್ನ ಕಾಂಗ್ರೆಸ್ನವರು ಆ ಬಜೆಟ್ ಅಧಿವೇಶನದ ಪಾವಿತ್ರತೆಯನ್ನೇ ಹಾಳು ಮಾಡಿಬಿಟ್ರು. ಎಲ್ಲ ಕಾಂಗ್ರೆಸ್ನವರು ಕಿವಿನಲ್ಲಿ ಎಂಥದೊಂದು ಹೂವು ಇಟ್ಕೊಂಡು ಹೋಗಿ ಚೆಂಡು ಏಕೆಂತಂದ್ರೆ ಬಜೆಟ್ಟು ಶ್ರೀಸಾಮಾನ್ಯನಿಗೆ ಇಡೀ ರಾಜ್ಯದ ಜನರಿಗೆ ಮುಂದಿನ ವರ್ಷ ನಾವು ಏನೇನು ಮಾಡಿದವರಿದ್ದೇವೆ ಭವಿಷ್ಯವನ್ನು ಹೇಳಂತ ಒಂದು ವಿಶೇಷವಾದ ಬಜೆಟ್. ಆ ಬಜೆಟ್ ಅಧಿವೇಶನದಲ್ಲಿನೇ 8 ಬಾರಿ ಅರ್ಥ ಸಚಿವರಾಗಿ ಬಜೆಟ್ನ ಮಂಡನೆ ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳು ಕಿವಿಯಲ್ಲಿ ಚೆಂಡುವನ್ನು ಇಟ್ಕೊಂಡು ಹೋಗ್ತಾರೆ ಅಂತಂದರೆ ಇದಕ್ಕೇನು ಅರ್ಥ? ಇದು ಇಂದು ಮುಂದಿನ ಅಧಿವೇಶನಗಳಲ್ಲಿ ಇನ್ನೇನೇನು ಇಟ್ಕೊಂಡ್ಬರ್ತಾರೋ, ಕಿವಿಗೆ ತಲೆ ಇಟ್ಕೊಂಡ್ಬರ್ತಾರೋ, ತಲೆ ಒಳಗೆ ಏನಾರು ಇಟ್ಕೊಂಡ್ಬರ್ತಾರೋ, ಏನು ಬೇಕಾದ್ರೆ ಮಾಡ್ಬೋದು ಅಂತ ಇಡೀ ದೇಶಕ್ಕೆ ತೋರಿಸ್ಕೊಟ್ರಲ್ಲ. ಇವರು ದೇಶದ ಇತಿಹಾಸದಲ್ಲಿ ಯಾವುದೇ ಬಜೆಟ್ ಅನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಸೇರಿ ಈ ರೀತಿ ಚೆಂಡುವನ್ನು ಕಿವಿಲಿ ಇಟ್ಕೊಂಡ್ಬಂದಿರೋದು ಮೊದಲನೇ ಬಾರಿ. ಪ್ರಚಾರವನ್ನು ಗಿಟ್ಟಿಸಬೇಕು ಅನ್ನೋದು ಒಂದೇ ಕಾರಣಕ್ಕೆ ಬಜೆಟ್ಗೂ ಅಪಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೂ ಅವಮಾನ ಮಾಡಿದ್ದಾರೆ. ರಾಜ್ಯದ ಜನರು ಕ್ಷಮೆ ಕೇಳಬೇಕು. ಯಾರಿವರಿಗೆ ಆ ರೀತಿ ನೀವು ಮಾಡಿ ಅಂತ ಅವ್ರಿಗೆ ಪಾಠ ಹೇಳಿಕೊಟ್ರು, ಬುದ್ಧಿ ಹೇಳಿಕೊಟ್ರು ನನಗಂತೂ ಅರ್ಥ ಆಗಲ್ಲ. ಅನೇಕ ವರ್ಷ ಆಡಳಿತ ನಡೆಸಿದಂಥ ಅನೇಕ ಮಂತ್ರಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಇದ್ದಂಥ ಕಾಂಗ್ರೆಸ್ ಪಕ್ಷ ಬಜೆಟ್ ಅಧಿವೇಶನಕ್ಕೆ ಈ ರೀತಿ ಅಪಮಾನ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ನಮಗೆಲ್ಲರೂ ಕೂಡ ಒಂಥರ ಅಸಹ್ಯ ಅನ್ನಿಸ್ತು ಕಾಂಗ್ರೆಸ್ ಪಕ್ಷದ ಈ ಧೋರಣೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮತ್ತು ಈಗ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷವಾಗಿ ನಾಯಕರಾಗಿರೋಂಥ ಮಾನ್ಯ ಸಿದ್ದರಾಮಯ್ಯನವರು, ಅದೇ ರೀತಿ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಾವು ನಿಜಕ್ಕೂ ಕೂಡ ಬಜೆಟ್ನ ಪಾವಿತ್ರತೆಯನ್ನು ಹಾಳು ಮಾಡಿದ್ವಿ, ಯಾರೋ ನಮಗೆ ದಾರಿ ತಪ್ಪಿಸಿದ್ದಕ್ಕೋಸ್ಕರ ಈ ಕೆಲಸ ನಾವು ಮಾಡಿದ್ದೀವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ರಾಜ್ಯ ಜನದ ಕ್ಷಮೆ ಕೇಳಿದ್ರೆ ಅವ್ರು ದೊಡ್ಡವರಾಗ್ತಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ.